ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಾನು ಮನುಷ್ಯನಾಗಿರೋಲ್ಲ ಬಾಬಾ ಯಾವನೋ ನಿನ್ನ ಬಾಬಾ ಈ ಮನೆ ಕೂಲಿ ಅವನಾಗೋಕೆ ಯೋಗ್ಯತೆ ಇಲ್ಲ ನಿನಗೆ ಈ ಮನೆ ಯಜಮಾನಕ್ಕೆ ಕೊಟ್ಟಿದ್ದಕ್ಕೆ ಇಷ್ಟು ವರ್ಷ ನಾನು ಕಾಪಾಡ್ಕೊಂಡು ಬಂದಿದ್ದ ಮಾನ ಮರ್ಯಾದಿನೆಲ್ಲ ಊರವರ ಮುಂದೆ ಹರಾಜ್ ಹಾಕ್ಬಿಟ್ಟಿದ್ದೆ ಬಾಬಾ ನನ್ನ ಮಾತು ಕೇಳಿ ನೀನು ಯಾವ ಊರ ದಾಸ ಅಂತ ನಿನ್ನ ಮಾತು ಕೇಳಬೇಕು ಈ ರಾಜೇಗೌಡನಿಗೆ ಹೇಳ ಅಭ್ಯಾಸನೆ ಹೊರತು ಕೇಳ ಅಭ್ಯಾಸ ಇಲ್ಲ ಇನ್ಮೇಲೆ ಈ ಮನೆಯಲ್ಲಿ ಕಾಲಿಡಬೇಡ ಹೊರಟೋಗು ಅಕ್ಕ ನೀನು ಅದು ಹೇಳಬಾರದ ನಾನು ಮಾಡಿದ ತಪ್ಪ ತಪ್ಪು ನನ್ನ ಗಂಡ ಮಾಡಿದ ತಪ್ಪು ಸರಿನೋ ಅದರ ಕಡೆ ಬೆರಳು ತೋರಿಸೋ ಯೋಗ್ಯತೆ ನಿನಗಿಲ್ಲ ಗೀತಾ ನೀನಾದರೂ ನಮ್ಮಪ್ಪ ಹೇಳಿದ ನಿಂಗೆ ಅರ್ಥ ಆಗಲಿಲ್ವಾ ನೀನ್ ಮಾಡಿದ ಘನಂದಾರಿ ಕೆಲಸಕ್ಕೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕಾ ಏನು ಮಾತಾಡ್ತಿದೀಯ ನೀನು ಇಷ್ಟು ದಿನ ನೀನು ನನ್ನ ಪ್ರೀತಿ ಮಾಡಿದ್ದು ಏಯ್ ನಿನ್ನೋ ನನ್ನ ಮಗಳನ್ನೇ ಪ್ರೀತಿ ಮಾಡೋ ಧೈರ್ಯ ಬಂತೇನೋ ನಿನಗೆ ಏಯ್ ನಾನು ಯಾಕೋ ನಿನ್ನನ್ನ ಇಷ್ಟಪಡಲಿ ಏನೋ ಸೋದರ ಮಾವ ಅಂತ ಸಲಗೆಯಿಂದ ಇದ್ದಿದ್ದಕ್ಕೆ ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಯಾ ಇಷ್ಟಕ್ಕೂ ನನ್ನ ಮದುವೆ ಆಗೋ ಯೋಗ್ಯತೆ ಏನಿದೆ ನಿನಗೆ ಆಸೆ ಪಡೋದಕ್ಕೂ ಒಂದು ಮಿತಿ ಇದೆ ನಮ್ಮನೆಯಲ್ಲಿ ನಾಯಿನ ಬಿಟ್ಟು ಎಲ್ಲ ಪ್ರಾಣಿನೂ ಸಾಕಿದೀವಿ ನೀನಿದೀಯಾ ಅಂತ ಅನ್ನ ಹಾಕ್ತವನು ಕಾಲ್ ಕಚ್ಚ ಬಂದಾಗ ಅದನ್ನ ಮನೆ ಬಿಟ್ಟು ಓಡಿಸ್ತೆ ಬೇರೆ ವಿಧಿ ಇಲ್ಲ ಯಾಕೆ ಹೇಳು ಅದಕ್ಕೆ ನಿಯತ್ತು ಇಲ್ಲ ಅಂತ ಅಪ್ಪ ಅವನ ಹತ್ರ ಏನು ಮಾತು ಇಷ್ಟು ದಿವಸ ಅವನು ಮಾಡಿದ ಕೆಲಸಕ್ಕೆ ಕೂಲಿನ ಅವನ ಮುಖದ ಮೇಲೆ ಬಿಸಾಕಿ ಒಳಗೆ ನಡೆದಿ ಅವಳು ನನ್ನ ಮಗಳು ಕಣೋ ಅಕ್ಕ ನೋಡಿದೆ ಅಕ್ಕ ನಿನ್ನ ಮುಂದೆನೆ ಭಾವನು ಗೀತನು ಹೇಗೆ ಹೀಗೆಲ್ಲ ಮಾತಾಡಿದ್ರು ಅವರು ಹೇಳಿದ್ರಲ್ಲಿ ಏನೋ ತಪ್ಪಿದೆ ಹೌದು ನೀನು ಕೂಲಿಯವನೇ ಪ್ರೀತಿ ವಿಶ್ವಾಸದ ಹೆಸರಲ್ಲಿ ಸ್ವಾಭಿಮಾನ ಮರೆತು ನೀನು ಇಲ್ಲಿಗೆ ಬಂದೆ ನೋಡು ಅದಕ್ಕೆ ಇಷ್ಟೆಲ್ಲ ಆಗಿತ್ತು ಅವರಿಗೋಸ್ಕರ ಹಗಲು ಇರುಳು ದುಡಿದ ನಿನ್ನ ಕೆಲಸ ಇವತ್ತು ಮುಗಿತು ಇದು ಅವರ ಮನೆ ಕಣಪ್ಪ ಅವ್ರಿಗೆ ಇಷ್ಟ ಆದ್ರೆ ಇಟ್ಕೋತಾರೆ ಕಷ್ಟ ಆದ್ರೆ ಕಳಿಸ್ಬಿಡ್ತಾರೆ ಅಪ್ಪ ಮಗಳ ಮಾತು ಕೇಳಿದ್ಮೇಲೂ ಇನ್ನು ಯಾಕಪ್ಪ ಇಲ್ಲೇ ನಿಂತಿದೀಯ ಹೋಗ ಹೊರಟಾಗು ಇನ್ನೊಂದು ಕ್ಷಣ ನೀನ್ ನನ್ನ ಕಣ್ಮುಂದೆ ನಿಂತಿರಬಾರ್ದು ಈ ಮನೆ ಹೊಸಲು ತುಳಿಬಾರ್ದು